ಹೇಳ್ಬೋದು, ಒಂದು ನಿಮಿಷ ನನ್ನ ತಾಯಿ ಜೀವನ ಎಲ್ಲ ಮಗು ನಂಗೆ ಬೇಡ, ನಾನು ಅಬಾರ್ಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರೆಗ್ನೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಹಾಯ್ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೋಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾನು ಮದುವೆ ಆದಾಗ ಡಿಗ್ರಿ ಜಾಯ್ನ್ ಆಗಿದ್ದೆ. ನನ್ನ ಮದುವೆಯಲ್ಲಿ ನಾನು ಡಿಗ್ರಿ ಜಾಯ್ನ್ ಆಗಿದ್ದೆ. ನನ್ನ ಮ್ಯಾರೇಜ್ ಸ್ಟೋರಿ ಕೇಳಿದ್ರೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಡಿಗ್ರಿಗೆ ಜಾಯ್ನ್ ಆದಾಗ ನನಗೆ ಜಸ್ಟ್ ಓದಬೇಕು, ಮದುವೆ ಆದಮೇಲೂ ಓದಬೇಕು ಅನ್ನೋದಿತ್ತು. ಸೊ ಸದ್ಯಕ್ಕೆ ಮಗು ಬೇಡ, ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪ್ರವೀಣ್ ಅವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸಿಷನ್ನ ಮಾಡ್ಕೊಂಡಿದ್ವಿ. ಆ ಮದುವೆ ಆದಮೇಲೆ ಏನಾಯಿತು ಅಂದರೆ ಸ್ವಲ್ಪ ನನಗೆ ಪ್ರವೀಣ್ ಅವರ ಮನೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು. ಅವರು ಹೈನುಗಾರಿಕೆ ಕೆಲಸ ಮಾಡ್ತಾಯಿದ್ದು, ಅಂದರೆ ಹಸು ಹಾಲು ಕರೆಯೋದು, ಅದನ್ನು ನೋಡ್ಕೊಳ್ಳೋದು, ಅದು ಆ ಕೆಲಸ ಮಾಡ್ತಾಯಿದ್ದು. ಅದೇನಾಯಿತು ಅಂದರೆ ನನಗದು ಸೆಟ್ ಆಗ್ತಾ ಇರಲಿಲ್ಲ, ಆ ವಾತಾವರಣ ಇದು ಸೆಟ್ ಆಗ್ತಾಯಿಲ್ಲ. ಯಾಕಂದರೆ ನನಗೆ ಆ ವಾತಾವರಣದ ಬಗ್ಗೆ ಗೊತ್ತೇ ಇಲ್ಲ, ಆ ಥರ ಬೆಳೆದಿದ್ದು ನಾನು. ಜಸ್ಟ್ ನಮ್ಮ ಅಪ್ಪ ಅಮ್ಮ ಅಕ್ಕ ಇಷ್ಟೇ ನನ್ನ ವಾತಾವರಣ, ಬೇರೆ ಏನೂ ಇರಲಿಲ್ಲ. ಆ ಥರ ವಾತಾವರಣದಿಂದ ಈ ಥರ ವಾತಾವರಣದಲ್ಲಿ ಸೆಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು ನನಗೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಅಲ್ಲಿಂದ ಸ್ವಲ್ಪ ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಾ ಬಂದೆ. ನನಗೆ ಮದುವೆ ಮುಂಚೆ ಒಂದು ಚೂರು ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಹೇಗೋ ಯೂಟ್ಯೂಬೆಲ್ಲ ನೋಡಿ ಮ್ಯಾನೇಜ್ನ ಮಾಡ್ತಾ ಇದ್ದೆ, ಅಡುಗೆ ಎಲ್ಲ ಮಾಡ್ತಾ ಇದ್ದೆ. ಅದು ಸ್ವಲ್ಪ ಅಡ್ಜಸ್ಟ್ ಆಗೋದು ತೀರಾ ಕಷ್ಟ ಆಯಿತು ಅಂತ ಹೇಳ್ಬೋದು. ಅದಾಗ್ತಾ ಇದ್ದಂಗೆ ಸಡನ್ನಾಗಿ ಒಂದು ದಿವಸ ನನಗೆ ಫುಲ್ಲು ವಾಮಿಟಿಂಗು ಸುಸ್ತು ಈ ಥರ ಆಗೋಯಿತು. ನಾನೇನು ಅಂದ್ಕೊಂಡೆ ಅಂದರೆ ಆ ಮನೆ ವಾತಾವರಣ, ಹಸು, ಆ ಸ್ಮೆಲ್ಲು ಇದಕ್ಕೆಲ್ಲ ನನಗೆ ಆಗ್ತಾ ಇಲ್ವೇನೋ, ಅದಕ್ಕೆ ಈ ಥರ ಆಗ್ತಾ ಇದೆ, ಜ್ವರ ವಾಮಿಟಿಂಗ್ ಈ ಥರ ಆಗ್ತಾ ಇದೆಯೇನೋ ಅಂತ ನಾನು ಅಂದ್ಕೊಂಡೆ. ಸರಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಸುಮ್ಮನಾದೆ, ನಾನು 3 ಡೇಸ್ ಸುಮ್ಮನಾದೆ. ಆದರೆ ಏನಾಯಿತು ಅಂದರೆ ಒಂದು ದಿವಸ ಫುಲ್ಲು ಇದಾಗೋಯಿತು, ಬೆಳಗ್ಗೆಯಿಂದ ರಾತ್ರಿವರೆಗೂ ವಾಮಿಟಿಂಗೇ, ನಾನು ಒಂದು ಚೂರು ಒಂದು ಗ್ಲಾಸ್ ನೀರು ಕೊಡಿದ್ರು ವಾಮಿಟಿಂಗೇ ಆಗ್ತಾಯಿತ್ತು. ಇಲ್ಲ ಪ್ರವೀಣ್ ಅವರು ಬೇಡಮ್ಮ ಇಷ್ಟೊಂದು ವಾಮಿಟ್ ಆಗ್ತಾಯಿದೆ, ನಡಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ, ನಿನ್ನ ಬಾ ಸುಮ್ಮನೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಡಾಕ್ಟ್ರು ನನಗೆ ಕೇಳಿದ್ರು ಏನಾಯಿತು ಎತ್ತ ಅಂತ. ನಾನು ಈ ಥರ ವಾಮಿಟ್ ಆಗ್ತಾಯಿದೆ, ಈ ಥರ ಜ್ವರ ಬಂದಿದೆ ಅಂತ ನಾನು ಡಾಕ್ಟ್ರಿಗೆ ಹೇಳಿದೆ. ಅವ್ರು ಹೇಳಿದ್ರು ನಾನು ಮೆಡಿಸನ್ ಕೊಡೋಕ್ಕಿಂತ ಮುಂಚೆ ಒಂದು ಸತಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ನನಗೆ ಶಾಕು, ಏನು ಪ್ರೆಗ್ನೆನ್ಸಿ ಟೆಸ್ಟಾ? ಇಲ್ಲ ಮ್ಯಾಮ್, ಆ ಥರ ಏನೂ ಇಲ್ಲ, ನೀವು ಮೆಡಿಸನ್ ಕೊಡಿ ಅಂತ. ಅವ್ರು ಇಲ್ಲ, ಒಂದು ಸತಿ ನಿಮಗೆ ಮದುವೆ ಆಗಿದೆಯಲ್ಲ, ಒಂದು ಸತಿ ಚೆಕ್ ಮಾಡಿ, ಪ್ರೆಗ್ನೆನ್ಸಿ ಹೋಮಲ್ಲೇ ಮನೆಯಲ್ಲೇ ಒಂದು ಪ್ರೆಗ್ನೆನ್ಸಿ ಕಿಟ್ ಬರುತ್ತೆ, ಅದನ್ನು ಕೊಡ್ತೀನಿ, ಅದನ್ನು ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನಗೆ ಲಿಟ್ರಲಿ ಶಾಕ್ ಆಯಿತು, ಏನು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ. ಅವರು ಮೆಡಿಸನ್ ಕೊಡಲ್ಲ ಅಂತ ಹೇಳಿಬಿಟ್ರು ನನಗೆ, ಫಸ್ಟ್ ಹೋಗಿ ಚೆಕ್ ಮಾಡ್ಕೊಂಬನ್ನಿ ಅಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಹೋಗಲಿ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಪ್ರೆಗ್ನೆನ್ಸಿ ಕಿಟ್ ಏನಿದಲ್ವ ಅದನ್ನು ತೊಗೊಂಡು ಮನೆಗೆ ಹೋಗಿ ಅದು ಮಾರನೇ ದಿವಸ ಚೆಕ್ ಮಾಡಿ ಅಂತ ಹೇಳಿದರು. ಮಾರ್ನಿಂಗೆ ನಾನು ಅದನ್ನು ಚೆಕ್ ಮಾಡಿದಾಗ ನನಗೆ ಒಂದು ಕಣ್ಣಲ್ಲಿ ನಂಬೋಕ್ಕಾಗಲಿಲ್ಲ, ಶಾಕ್ ಅಂತಲೇ ಹೇಳ್ಬೋದು. ಕಿಟ್ಟಲ್ಲಿ ಪಾಸಿಟಿವ್ ಅಂತ ಬಂದ್ಬಿಡ್ತು, 2 ಲೈನ್ ಬರುತ್ತಲ್ವ ಪಾಸಿಟಿವ್ ಅಂತ ಬಂದ್ಬಿಡ್ತು. ಹೇಗಾಯಿತು ಅಂದರೆ ಲಿಟ್ರಲಿ ನನ್ನ ಕಣ್ಣಲ್ಲಿ ಅಳು, ಬಚ್ಚಲು ಮನೇಲಿ ಒಪ್ಪಳೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದೀನಿ, ಆಗ್ತಾಯಿಲ್ಲ ಅಲ್ಲ, ಖುಷಿ ಆಗಬೇಕಾಯಿತು, ನನಗೆ ದುಃಖ ಆಗ್ತಾಯಿದೆ, ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಖತ್ತು ಅಳು, ತೀರಾ ಅಳು ಬರ್ತಾ ಇದೆ ನನಗೆ, ಹೇಳ್ಕೊಳೋಕ್ಕಾಗ್ತಾಯಿಲ್ಲ, ಯಾರ ಹತ್ರ ಆದರೂ ನಾನು ನಿಮಗೆ ಪ್ರೆಗ್ನೆಂಟ್ ಅಂತ ಹೇಳ್ಕೊಡ್ತಾನೆ ಆಗ್ತಾಯಿಲ್ಲ. ಅಲ್ಲೇ ಬಸ್ಸು ಮನೇಲಿ ಕೂತ್ಕೊಂಡು 1 ಅವರ್ ಸತತವಾಗಿ ಹತ್ತಿದ್ದೀನಿ ನಾನು. ಯಾಕೆಂದರೆ ಚಿಕ್ಕ ಏಜಲ್ಲಿ ಮದುವೆ ಆಗಿದ್ದು, 20ಗೆ ಓದಬೇಕು ಅಂದ್ಕೊಂಡಿದ್ದೆ, ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ, ಇವಾಗ ಸಡನ್ನಾಗಿ ಮಗುನ ಹಾಗಾದರೆ ಓದಿ ನಿಲ್ಲಿಸ್ಬಿಡ್ಬೇಕಾ ಅನ್ನೋದೆಲ್ಲ ಮೈಂಡಲ್ಲಿ ಬಂದು ನನಗೆ ತೀರಾ ಅಳು ಬಂದ್ಬಿಡ್ತು ಜಾಸ್ತಿ. ಆಮೇಲೆ ಹೇಗೋ ಮ್ಯಾನ್ ಒಂದು ಸಮಾಧಾನ ಮಾಡಿಕೊಂಡು ಪ್ರವೀಣ್ ಅವ್ರಿಗೆ ಹೋಗಿ ತೋರಿಸ್ತೆ, ಅವರು ಖುಷಿಯಾಯಿತು, ಹೊಸ ಜೀವ ನಮ್ಮ ಜೀವನಕ್ಕೆ ಬರ್ತಾ ಇದೆಯಲ್ಲ ಅಂತ ಅವ್ರಿಗೆ ತುಂಬ ಖುಷಿಯಾಯಿತು. ನನಗೆ ಲಿಟ್ರಲಿ ಅಳು. ಅದಾದಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಹೋಗಿ ಡಾಕ್ಟ್ರಿಗೆ ತೋರಿಸೋಣ, ಹೇಗೆ ಸಾಧ್ಯ ಇದೆಲ್ಲ ಅಂತ ಅಂದ್ಕೊಂಡು ತಿಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿರ್ಗಾ ಅದು ಮಾರನೇ ದಿವಸ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಡಾಕ್ಟ್ರಿಗೆ ತೋರಿಸ್ತೆ ಅದನ್ನು, ಅವರು ಹೌದು ಕನ್ಫರ್ಮ್ ಆಗಿದೆ ಅಲ್ವಾ ನೀವು ಪ್ರೆಗ್ನೆಂಟ್ ಅಂತ ಹೇಳಿದರು. ನನಗೆ ಅವ್ರು ಕೇಳ್ತಾ ಇದ್ದೀನಿ ಇಲ್ಲ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ, ಇವಾಗಲೇ ಚಿಕ್ಕ ಏಜು ಮದುವೆ ಆಯಿತು ಅಂತ ಹೇಳಿ ಇಷ್ಟು ಚಿಕ್ಕ ಏಜ್ಗೆ ಮಗು ಎಲ್ಲ ಬೇಡ ಅಂತ ಅಂದ್ಕೊಂಡಿದ್ವಿ ನಾವು ಅಂತ. ಅವ್ರು ಹೇಳಿದರು ಸರಿ ಆಯಿತು, ಇದರಲ್ಲಿ ನಿಮಗೆ ನಂಬೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗುತ್ತೆ ಎಷ್ಟು ವೀಕ್ಸು ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ, ಅವಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ಅಲ್ವಾ ಅಂತ.
ಸರಿ ಆಯಿತು ಡಾಕ್ಟರ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಸ್ಕ್ಯಾನಿಂಗ್ ಬರ್ಕೊಟ್ರು. ಅವತ್ತು ಮಾಡ್ಸೋಕ್ಕೆ ಹೋದಾಗ ಸ್ಕ್ಯಾನಿಂಗ್ ಇದು ತೆಗ್ದಿರಲಿಲ್ಲ. ಸೊ ಅದು ಮಾರನೇ ದಿವಸ ಹೋಗೋಣ ಅಂತ ಹೇಳಿಬಿಟ್ಟು ಪ್ರವೀಣ್ ಅವ್ರು ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾರನೇ ದಿವಸ ರೆಡಿಯಾಗಿ ನಮ್ಮೂರ ಹತ್ರ ಇರೋವಂಥ ಸ್ಕ್ಯಾನಿಂಗ್ ಇದಕ್ಕೆ ಹೋದ್ವಿ. ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ವಿ. ಅಲ್ಲೂ ನನಗೆ ಶಾಕು, ರಿಯಲಾಗಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. ರಿಪೋರ್ಟಲ್ಲಿ 1 ಮಂತ್ 2 ವೀಕ್ಸ್ ಏನೋ ಅಂತ ಬಂತು, ಅಂದರೆ ಬೇಬಿ ಹಾರ್ಟ್ ಬೀಟ್ ಶುರು ಆಗಿದೆ ಅಂತ ಏನೋ ಹೇಳಿದ್ರು ನನಗೆ ಡಾಕ್ಟರು. ಹಾಸ್ಪಿಟ್ಲಿಗೆ ಹೋಗಿ ಇದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಮೊದಲಿರೋ ಡಾಕ್ಟ್ರಿಗೆ ಹತ್ರ ಬಂದು ಎಲ್ಲ ತೋರಿಸಿದ್ವಿ. ಅವ್ರು ಕನ್ಫರ್ಮ್ ಆಗಿದೆ ಅಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಪ್ರವೀಣ್ ಅವರು ತಿರ್ಗಾ ಮನೆಗೆ ಕರ್ಕೊಂಡೋದ್ರು. ನಾನು ನಮ್ಮನೇಲಿ ಏನೂ ಹೇಳಿರಲಿಲ್ಲ, ಇನ್ನೂ ಅಕ್ಕಂಗಾಗಲಿ ಅಮ್ಮಂಗಾಗಲಿ ಏನೂ ಹೇಳಿರಲಿಲ್ಲ, ನನಗೆ ಕ್ಲಾರಿಟಿ ಇರಲಿಲ್ಲ ಕರೆಕ್ಟಾಗಿ, ಅದಕ್ಕೋಸ್ಕರ ನಾನೇನು ಹೇಳಿರಲಿಲ್ಲ. ಅವರು ಹೋಗಿ ಅವರ ಫ್ಯಾಮಿಲಿಗೆಲ್ಲ ಹೇಳಿದ್ರು. ಲಿಟ್ರಲಿ ಹೆಂಗಾಯಿತು ಅಂದರೆ ನಾನು ಅವ್ರ ಫ್ಯಾಮಿಲಿಯಿಂದ ಒಂದು ಪಾಸಿಟಿವ್ನೆಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಡೆಡ್ ಆಪೋಸಿಟಾಗಿ ನನಗೆ ಬಂತು. ನಿಮಗೆ ಒಂದು ಮಾತಲ್ಲಿ ನಾನು ಹೇಳಬೇಕು ಅಂದರೆ ಒಂದು ನನ್ನ ಒಂದು ಕ್ಯಾರೆಕ್ಟರ್ ಲೆಸ್ ಆಗಿ ನಿಲ್ಲಿಸಿದ್ರು. ಆವತ್ತು ಸಖತ್ತು ಹರ್ಟ್ ಆಯಿತು, ಬೇಜಾರಾಯಿತು, ಒಂಥರ ಅಳುನೇ ಬರ್ತಾಯಿದೆ ನನಗೆ. ಜಸ್ಟ್ ಯಾವ ಥರ ಅಂದರೆ ನನ್ನ ಕ್ಯಾರೆಕ್ಟರ್ ಲೆಸ್ ಆಗಿ ಮಾಡಿದ್ರು, ನನಗೆ ಅದು ತಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ನಿಮಿಷ ನಮ್ಮ ತಾಯಿ ಜೀವನನೇ ನನ್ನ ಕಣ್ಮುಂದೆ ಬಂದೋಯಿತು, ಅಷ್ಟು ದುಃಖ ಆಯಿತು. ಅದಾದಮೇಲೆ ನನಗೆ ಒಂದು ಗಟ್ಟಿ ನಿರ್ಧಾರ ಮಾಡಿದೆ, ಇಲ್ಲ ಈ ಮಗು ನನಗೆ ಬೇಡ, ಯಾಕಂದರೆ ನಾನೇ ಕ್ಯಾರೆಕ್ಟರ್ ಲೆಸ್ ಆಗಿದ್ದೀನಿ, ಈ ಮಗುವಿಂದ ನಾನು ಕ್ಯಾರೆಕ್ಟರ್ ಲೆಸ್ ಆಗಿದ್ದೀನಿ, ಅದಕ್ಕೋಸ್ಕರ ನನಗೆ ಈ ಮಗು ಬೇಡ, ನಾನು ಅಬಾರ್ಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ನಾನು ಕಲ್ಲು ಮಾಡಿಕೊಂಡು ನನ್ನ ಮಗುನ ನಾನು ಸಾಯಿಸೋಕೆ ಹೋದೆ. ಪಪ್ಪಾಯ ಎಳ್ಳು ಇದನ್ನೆಲ್ಲ ತಿಂತಾ ಇದ್ದೀನಿ, ಆ ಮಗು ಹೋಗ್ಬಿಡ್ಬೇಕು ಅಂತ ಹೋಮ್ ರೆಮಿಡಿನ ಯೂಟ್ಯೂಬಲ್ಲಿ ನೋಡಿಕೊಂಡು ತಿಂದೆ, ಆದರೆ ಹೋಗಲಿಲ್ಲ. ಸಖತ್ ವಾಮಿಟ್ ಆಗೋಯಿತು, ನನಗೆ ಸುಸ್ತಾಗೋಯಿತು, ತಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಅದಾದಮೇಲೆ ಇಲ್ಲ, ಹೋಮ್ ರೆಮಿಡಿ ಎಲ್ಲ ನಮಗೆ ಸೆಟ್ ಆಗೋಲ್ಲ, ನಡಿ ಹಾಸ್ಪಿಟ್ಲಿಗೆ ಹೋಗೋಣ, ಅಲ್ಲಿಂದ ತಕ್ಷಣ ಆಪರೇಷನ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಕಲ್ಲು ಮನ್ಸು ಮಾಡ್ಕೊಂಬಿಟ್ಟೆ ನಾನು. ಈ ಥರ ಎಲ್ಲ ಮಾತು ಅನ್ಸ್ಕೊಂಡು ಏನಕ್ಕೆ ಈ ಮಗುವಿಂದ ನಾನು ಈ ಥರ ಎಲ್ಲ ಅನ್ನಿಸ್ಕೋಬೇಕು ಅಂತ ನಾನು ಆ ಮಗುನ ಇದನ್ನು ಮಾಡಿದೆ, ಟಾರ್ಗೆಟ್ ಮಾಡಿದೆ, ಈ ಮಗುವಿಂದನೇ ಈ ಥರ ಎಲ್ಲ ಆಗ್ತದೆ ಅಂತ. ಸೊ ಡೈರೆಕ್ಟಾಗಿ ನಾವು ಅದು ಮಾರನೇ ದಿವಸ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಗೆ ಹೇಗೆ ಅಂದರೆ ನಮ್ಮ ಮುಖ ನೋಡಿದ ತಕ್ಷಣ ಕಂಡುಹಿಡಿದ್ಬಿಟ್ರು ಅವರು. ಏನು ಅಬಾರ್ಷನ್ ಅಂತ ಕೇಳಿದರು. ನನಗೆ ಒಂದು ಕಾರಣ ಕೊಡಿ, ಮೇನ್ ರೀಸನ್ ಕೊಡಿ ನೀವು ಅಬಾರ್ಷನ್ ಮಾಡಿಸೋದಕ್ಕೆ ಅಂತ ಹೇಳಿದ್ರು. ನಾನು ಹಿಂಗೆಲ್ಲ ಆಯಿತು ಈ ಥರ ಎಲ್ಲ ಹೇಳಿದ್ರು ಅಂತ ಎಲ್ಲ ನಾನು ಡೀಟೇಲಾಗಿ ಹೇಳಿದೆ ಡಾಕ್ಟ್ರಿಗೆ. ಅವರು ಇಷ್ಟಕ್ಕೆ ನೀನು ಅಬಾರ್ಷನ್ ಮಾಡಿಸ್ತಾ ಇದೆಯಾ ಅಂದರು. ನನಗೆ ಸಡನ್ನಾಗಿ ಶಾಕ್, ಏನು ಹೀಗೆ ಹೇಳ್ತಾ ಇದ್ದಾರಲ್ಲ ಡಾಕ್ಟರು ಅಂತ. ಆಮೇಲೆ ಅವ್ರು ಹೇಳಿದರು ನೋಡಮ್ಮ. ಅದಾದಮೇಲೆ ಡಾಕ್ಟ್ರು ಹೇಳಿದರು ಸರಿ, ಇವಾಗ ಏನೋ ಮೆಡಿಸನ್ನು ಏನಾದರೂ ತೊಗೊಂಡು ನೀನು ಅಬಾರ್ಷನ್ ಮಾಡಿಸ್ಕೋತೀಯಾ, ಅದಾದಮೇಲೆ ನಿನಗೆ ಒಂದು 5 ವರ್ಷ 10 ವರ್ಷ ಮಗುನೇ ಆಗಿಲ್ಲ ಅಂತ ತಿಳ್ಕೊ, ಅವಾಗ ನೀನೇನು ಮಾಡ್ತೀಯಾ? ಅವಾಗೂ ಇದೇ ಥರ ಕೆಟ್ಟು ಮಾತಾಡ್ತಾರೆ, ಅವಾಗ ನೀನೇನು ಮಾಡ್ತೀಯಾ? ಹಾಂ, ಇವಾಗ ಕೆಟ್ಟು ಮಾತಾಡ್ತಾ ಇದ್ದಾರೆ ಅಂತ ನೀನು ಈ ಮಗುನ ಅಬಾರ್ಷನ್ ಮಾಡಿಸ್ತೀಯಾ, ಮುಂದೆ 5 ವರ್ಷ 10 ವರ್ಷ ಆದರೆ ನಿನ್ನ ಮಗುನೇ ಇರಲ್ಲ, ಅವಾಗಲೂ ಕೆಟ್ಟು ಮಾತಾಡ್ತಾರೆ, ಅವಾಗಲೂ ಚುಚ್ಚು ಮಾತಾಡ್ತಾರೆ, ಅವಾಗ ನೀನೇನು ಮಾಡ್ತೀಯಾ? ಅವಾಗ ನೀನೇನು ಮಾಡೋಕ್ಕಾಗುತ್ತೆ ನಿನ್ನ ಮಗುನೇ ಇಲ್ಲ ಅಂದಾಗ ಅಲ್ವಾ? ನಾನು ಕೂಡ 2 ಮಕ್ಳ ತಾಯಿ, ನಾನು ಈ ಥರ ಎಲ್ಲ ಅನ್ನಿಸ್ಕೊಂಡಿದ್ದೀನಿ ಅಮ್ಮ, ಒಬ್ಬರು ಡಾಕ್ಟ್ರಾಗಿ ನಾವು ಈ ಥರ ಎಲ್ಲ ಅನ್ನಿಸ್ಕೊಂಡಿದ್ದೀವಿ. ಹಾಂ, ನೀನೇನಕ್ಕೆ ಈ ಥರ ಕೆಟ್ಟ ಡಿಸಿಷನ್ನ ಕಲ್ಲು ಮನ್ಸು ಮಾಡಿಕೊಂಡು ನಿನ್ನ ಹಸ್ಬೆಂಡ್ನ ಕರ್ಕೊಂಬಂದಿದ್ಯಾ? ಹಾಂ, ನಿನ್ನ ಹಸ್ಬೆಂಡ್ ನಿನ್ನ ಜೊತೆ ಬಂದಿದ್ದಾರೆ ಅಂದರೆ ಅವ್ರೇನು ಅಂದಿರೋಕ್ಕೆ ಸಾಧ್ಯ ಇಲ್ಲ, ಅವ್ರು ನಿನ್ನ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದಾರೆ ಅಂದಮೇಲೆ ನೀನು ಯಾಕೆ ಈ ಮಗುನ ತೆಗಿಸ್ತಾ ಇದೆಯಾ? ಅವ್ರಿಗೆ ಇಷ್ಟ ಇಲ್ಲ ನೋಡು, ಅವ್ರ ಕಣ್ಣಲ್ಲಿ ಲಿಟ್ರಲಿ ನೀರು ಬರ್ತಾ ಇದೆ, ಹಾಂ ನಿನ್ನ ಮಗು ತೆಗಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ನೀನು ಯಾಕೆ ಈ ಥರ ಕೆಟ್ಟ ಡಿಸಿಷನ್, ಯಾರೋ ಏನು ಹೇಳಿದ್ರು ಅಂತ ನೀನು ಯಾಕೆ ಈ ಥರ ಡಿಸಿಷನ್ನ ಮಾಡ್ತಾ ಇದೆಯಾ? ಎಷ್ಟೋ ಜನಕ್ಕೆ ಮಕ್ಕಳಾಗೋ ತಾಯಿಯಾಗೋ ಭಾಗ್ಯನೇ ಕೊಟ್ಟಿರಲ್ಲ ಆ ದೇವರು, ಆದರೆ ನಿನಗೆ ಕೊಟ್ಟಿದ್ದಾನೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ ಇದ್ರ ಹಿಂದೆ. ಇಷ್ಟು ಬೇಗ ನಿನಗೆ ಮಗು ಆಗಿದೆ ಅನ್ನೋ ಒಂದು ಕಾರಣ ಇರುತ್ತೆ. ನಿಮ್ಮ ಮಗುವಿಂದ ನಿನ್ನ ಲೈಫ್ ಮುಂದೆ ಚೇಂಜ್ ಆಗ್ಬೋದೇನೋ, ಯಾರಿಗೆ ಗೊತ್ತು? ಯಾರೋ ಏನು ಹೇಳಿದ್ರು ಅಂತ ನೀನು ತಲೆ ಕೆಡಿಸ್ಕೋಬೇಡ ಅಮ್ಮ, ನಾನು ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ ಇದೆಲ್ಲ ಮಾಡಿಸ್ಬಾರ್ದು, ನೀನು ಪರವಾಗಿಲ್ಲ, ಈ ಒಂದು ಮಗು ಮಾಡ್ಕೊಂಡು ಮುಂದೆ ನಿಮ್ಮ ಒಂದು ಇಚ್ಛೆ ಅದು, ಆದರೆ ಇವಾಗ ಮಾತ್ರ ಬೇಡ. ಯಾವುದಾದ್ರೂ ಕಾರಣಕ್ಕೆ ಈ ಥರ ಸಿಲ್ಲಿ ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ನೀನು ಪ್ರೆಗ್ನೆನ್ಸಿ ಇದನ್ನು ನಿನ್ನ ತಾಯಿತನನ ನೀನು ಎಂಜಾಯ್ ಮಾಡಬೇಕು, ಅದೇನು ಅಂತ ನಿನಗೆ ಗೊತ್ತಾಗಬೇಕು, ಅಂದರೆ ನೀನು ಇದನ್ನು ಮಾಡಿಸ್ಬಾರ್ದು. ಯಾರ್ಯಾರು ಏನಾದರೂ ಅಂದ್ಕೊಳ್ಳಿ, ನೀನು ಸ್ಟ್ರಾಂಗ್ ಆಗಿರು, ನೀನು ಸ್ಟ್ರಾಂಗ್ ಆಗಿರು, ನಿನ್ನ ಒಂದು ಡಿಸಿಷನ್ ಮೇಲೆ ನೀನು ಸ್ಟ್ರಾಂಗ್ ಆಗಿರು, ಕಲ್ಲು ಮನ್ಸು ಮಾಡ್ಕೋಬೇಡ, ನನ್ನ ಮಾತನ್ನ ಕೇಳು ಅಂತ ಡಾಕ್ಟ್ರ್ ನನಗೆ ಹೇಳಿದ್ರು. ಅವ್ರ ಮುಂದೆ ನಂಗೆ ಏನೂ ಮಾತಾಡೋಕ್ಕಾಗಿಲ್ಲ, ಜಸ್ಟ್ ಹಿಂಗೆ ನೋಡಿಕೊಂಡು ಹಿಂಗೆ ಕೂತ್ಕೊಂಬಿಟ್ಟಿದ್ದೀನಿ, ಅವ್ರು ಮಾತಾಡ್ತಾಯಿದ್ರೆ ನಾನು ಸುಮ್ಮನೆ ಕೇಳಿಸ್ಕೊಂಡಿದ್ದೀನಿ. ನನಗೆ ಅವಾಗ ಒಂದು ನಿಮಿಷ ಅಷ್ಟು ಕಲ್ಲು ಮನ್ಸು ಮಾಡಿಕೊಂಡು ನಾನು ಹೋಗಿದ್ದೆ, ಇಲ್ಲ ಬೇಡೇ ಬೇಡ ಅಂತ ಹೇಳ್ಕೊಂಡು ಹೋಗಿದ್ದವಳು. ಒಂದು ನಿಮಿಷ ಅವ್ರ ಮಾತುಗಳು ಕೇಳಿ ಒಂದು ದುಃಖ ಆಗೋಯ್ತು ನನಗೆ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಾನು ಕೂಡ ನೋಡಿದ್ದೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ದಿರೇನೆ ಅವರು ಮೆಡಿಸನ್ಸ್ ಎಲ್ಲ ತೊಗೊಳ್ಳೋದು, ನನಗೂ ಅದೆಲ್ಲ ಕೇಳೋಕ್ಕೆ ಸಖತ್ ದುಃಖ ಆಗೋಯ್ತು ಅಲ್ವಾ? ದೇವ್ರು ಏನೋ ಒಂದು ಕಾರಣಕ್ಕೆ ನಮ್ಮ ಹೊಟ್ಟೆಗಿಲ್ಲಿ ಒಂದು ಮಗುನ ಹಾಕಿದ್ದಾನೆ ಅಂದರೆ ಏನೋ ಒಂದು ಸಮಥಿಂಗ್ ಬಿಹೈಂಡ್ ರೀಸನ್ ಏನೋ ಇರ್ಬೋದು ಅಂತ ಹೇಳಿಬಿಟ್ಟು
ಏನು ಮಾತಾಡೋಕ್ಕಾಗಲಿಲ್ಲ ನನಗೆ ಡಾಕ್ಟ್ರ್ ಮುಂದೆ. ಆಮೇಲೆ ಡಾಕ್ಟ್ರ್ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು, ತೊಗೊಂಡು ನಾನು ಸೀದಾ ಆಮೇಲೆ ಬೈಕಲ್ಲಿ ಹೋಗ್ಬೇಕಾದ್ರೆ ಅಮ್ಮಂಗೆ ಫೋನ್ ಮಾಡಿದೆ, ಅಕ್ಕಂಗೆ ಫೋನ್ ಮಾಡಿದೆ, ಎಲ್ಲರಿಗೂ ಹೇಳಿದೆ ಈ ಥರ ಎಲ್ಲ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದೆ. ಅವರು ಖುಷಿಪಟ್ಟರು. ಅಕ್ಕಂಗೆ ಸ್ವಲ್ಪ ಬೇಜಾರಾಯಿತು, ಇವಾಗಲೇ ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗೆ ಸ್ವಲ್ಪ ಸಣ್ಣ ಬೇರೆ ಇದ್ದೆ ಹೇಗೆ ತಡ್ಕೋತಾಳು ಅಂತ ಎಲ್ಲ ಅವ್ರಿಗೆ ಬೇಜಾರಾಯಿತು. ಅದಾದಮೇಲೆ ಸುಮ್ಮನಾದರೂ ಪರವಾಗಿಲ್ಲ, ಖುಷಿಯಾಯಿತು. ನಮ್ಮ ಅಮ್ಮಂಗಂತೂ ತುಂಬ ಖುಷಿಯಾಯಿತು, ನಿನ್ನ ತಂದೆನೆ ಬರ್ತಾಯಿದ್ದಾರೆ ಕಣೇ, ಅವ್ರು ಹೇಳ್ತಾ ಇದ್ರಲ್ಲ ಯಾವಾಗಲೂ ನಾನು ಸತ್ತಾಗ ನಾನು ನಿನ್ನ ಹೋಟೆಲ್ಗೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ ಅದೇ ಥರನೇ ಆಗ್ತಾ ಇದೆ, ನಿಮ್ಮ ಅಪ್ಪನೇ ಬರ್ತಾ ಇದ್ದಾನೆ, ನೀನು ತಲೆ ಕೆಡಿಸ್ಕೋಬೇಡ, ಏನಕ್ಕೆ ತಲೆ ಕೆಡಿಸ್ಕೋತೀಯಾ ಅಂತ ಅವರು ನನಗೆ ಪಾಸಿಟಿವ್ ಎನರ್ಜಿನ ಕೊಟ್ಟರು. ಆದರೆ ಇಲ್ಲಿ ನಡೆದಿರೋ ವಿಷಯ ನಾನು ಏನೂ ಹೇಳಿರಲಿಲ್ಲ ಅಮ್ಮಂಗೆ, ಜಸ್ಟ್ ನಾನು ಪ್ರೆಗ್ನೆಂಟ್ ಅಂತ ಮಾತ್ರ ಹೇಳಿದ್ದೆ. ಅದಾದಮೇಲೆ ಏನು ಅಲ್ಲಿಗೆ ತಿರ್ಗಾ ವಾಪಸ್ ಹೋಗೋದಾ ಬೇಡವಾ ಅನ್ನೋ ಥರ ನನ್ನ ಮೈಂಡಲ್ಲಿತ್ತು. ಅದಾಗಿದ ತಕ್ಷಣ ಪ್ರವೀಣ್ ಅವರು ಒಂದು ನಿಮಿಷನೂ ಯೋಚನೆ ಮಾಡಲಿಲ್ಲ, ಅಲ್ಲಿಂದ ಯಾರ್ಯಾರು ಏನೇನು ಹೇಳಬೇಕು ಅದನ್ನೆಲ್ಲ ಹೇಳಿ ನನ್ನನ್ನು ಈಚೆ ಕರ್ಕೊಂಬಂದುಬಿಟ್ರು. ಈಚೆ ಕರ್ಕೊಂಡು ಬಂದಮೇಲೆ ನಾವು ಹೆಂಗ ಪರಿಸ್ಥಿತಿ ಆಯಿತು ಅಂದರೆ, ಜಸ್ಟ್ ಫೈನಾನ್ಷಿಯಲಿ ನಾವು ಝೀರೋ, ಏನೂ ಇಲ್ಲ, ಬಟ್ಟೆ ಎಲ್ಲ ತುಂಬಿಕೊಂಡು ಹೊರಟು ಈಚೆ ಬಂದುಬಿಟ್ವಿ. ಅದನ್ನು ಅಮ್ಮಂಗೂ ಕೂಡ ನಾನು ಹೇಳಲಿಲ್ಲ, ಎಲ್ಲಿ ಅವರು ದುಃಖ ಪಡ್ತಾರೋ, ಕಣ್ಣೀರು ಹಾಕ್ತಾರೋ, ಸಖತ್ ಹರ್ಟ್ ಆಗ್ತಾರೋ ಅಂತ ಹೇಳ್ಬಿಟ್ಟು ಏನು ಹೇಳ್ದಂಗೆ ನಾನು ಸುಮ್ಮನೆ ಬಂದುಬಿಟ್ಟೆ. ಆಮೇಲೆ ಬಂದು ಅವರು ಅವರ ಒಂದು ಅಜ್ಜಿ ಮಾವಂಗೆಲ್ಲ ಫೋನ್ ಮಾಡಿದ್ರು, ಅವ್ರಿಗೆ ಫೋನ್ ಮಾಡಿ ನಾನು ಸತ್ತೋಗ್ತೀನಿ ಅಂತೆಲ್ಲ. ಅವರು ಸಖತ್ ಅವರು ಕೂಡ ಹರ್ಟ್ ಆಗಿಬಿಟ್ಟಿದ್ರು ಚಿಕ್ಕ ವಯಸ್ಸಿಂದ, ಅವ್ರಿಗೂ ನೋಡಿ 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 ಅವರು ಕೂಡ ಸಖತ್ ಹರ್ಟ್ ಆಗಿದ್ರು. ಅವ್ರು ಫೋನ್ ಮಾಡಿ ಇಲ್ಲ ಫಸ್ಟ್ ನೀವು ಇಲ್ಲಿಗೆ ಬನ್ನಿರಿ ನಾವು ಮಾತಾಡೋಣ ಅಂತೇಳಿ ಅವ್ರ ಅಜ್ಜಿ ಮಾವ ಎಲ್ಲ ಕರೆಸ್ಕೊಂಡ್ರು. ಆಮೇಲೆ ಅಲ್ಲಿಗೆ ಹೋಗಿ ಒಂದು 2 ಡೇಸ್ ಆದಮೇಲೆ ಅಮ್ಮಂಗೂ ಅಕ್ಕಂಗೂ ಕೂಡ ಕರೆಸಿ ಎಲ್ಲ ಹೇಳಿದ್ವಿ ಈ ಥರ ಎಲ್ಲ ಆಯಿತು ಅಂತ. ನಮ್ಮಮ್ಮ ಲಿಟ್ರಲಿ ಹತ್ರು ನನ್ನ ಮಗಳ ಜೀವನ ಹಿಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಹತ್ರು ಯಾವ ಎಷ್ಟೇ ಅವರು ಏನೇನೋ ಅಂದ್ಕೊಂಡು ಮಗಳ ಜೀವನ ಹೆಂಗೆಂಗೋ ಇರುತ್ತೆ ಅಂತ ಅಂದ್ಕೊಂಡು ಮದುವೆ ಮಾಡಿದ್ರು, ಆದರೆ ಏನೇನೋ ಆಯಿತು ಅಂತ ಅವ್ರಿಗೆ ಮಾತ್ರ ಆ ಅತ್ತಿ ಕ್ಷಣ ಇದೆಯಲ್ಲ, ತುಂಬ ಗರ್ಭಿಣಿನ ನಾನು ಈಚೆ ಬಂದಿದ್ದೀನಿ, ನನ್ನ ಮಗಳನ್ನ ಈ ಥರ ಮಾಡಿದ್ರು ಈಚೆ ಕಳಿಸಿದ್ದಾರೆ ಅಂತ ಅವ್ರು ಸಖತ್ ಬೇಜಾರು ಮಾಡಿಕೊಂಡ್ರು. ಅದಾದಮೇಲೆ ನಾವು ಅವರು ಪ್ರವೀಣ್ ಅವರ ಮಾವನ ಮನೇಲೆ ಒಂದು ತಿಂಗಳು ಇದ್ದಿದ್ದು. ಆಲ್ಮೋಸ್ಟ್ ಹೇಗೆ ಅಂದರೆ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇತ್ತು, ಅಂದರೆ ಫುಲ್ಲು ವಾಮಿಟಿಂಗೇ ನನಗೆ. 2 ಮಂತ್ಸಲ್ಲಂತೂ ನನಗೆ ಒಂದು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಆದರೂ ಅವ್ರು ನನಗೇನು ಅನ್ನಲಿಲ್ಲ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಒಂದು ಸಣ್ಣ ಪುಟ್ಟ ಕಸ ಗುಡಿಸೋದೆಲ್ಲ ಮಾಡ್ತಾಯಿದ್ವಿ. ಅವ್ರ ಅಜ್ಜಿ ಮನೆ ಇವಾಗ ನಾವೇನಿದ್ದೀವಿ ಅದನ್ನು ಅವರು ಬಾಡಿಗೆ ಕೊಟ್ಟಿದ್ರು, ಅದನ್ನು ಖಾಲಿ ಮಾಡಿಸಿ ನಮ್ಮನ್ನು ಇರೋದಕ್ಕೆ ಹೇಳಿದರು. ಸೊ ಆವತ್ತಿಂದ ಸ್ವಲ್ಪ ಇಲ್ಲಿಗೆ ಮನೆ ಶಿಫ್ಟ್ ಆದ್ವಿ. ಅಮ್ಮ ಅಲ್ಲಿರೋ ಅವರ ಸಂಪಾದನೆ ಮಾಡಿರೋ ಅರ್ಧದಲ್ಲಿ ನಮಗೆಲ್ಲ ಕೊಟ್ಟು ಕಳಿಸಿದ್ರು. ಹಾಗೆ ಜೀವನ ಹೇಗೋ ಒಂದು ಲೈಫ್ ಸೆಟಲ್ ಆಗ್ತಾಯಿತ್ತು. 3 ಮಂತ್ಸು ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. 3 ಮಂತ್ಸ್ ಹೋಗ್ತಾ ಇದ್ದಂಗೆ ನನಗೆ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸಖತ್ತು ನನಗೆ ಮೂಡ್ ಸ್ವಿಂಗ್ಸ್ ಅಂತಲೇ ಹೇಳ್ಬೋದು ಅಂತ ಹೇಳಿ ಹಿಂಗಾಯ್ತು ಅಂದರೆ ಸಖತ್ತು ಡಿಪ್ರೆಷನಲ್ಲಿದ್ದೆ ನಾನು. ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಏನಕ್ಕಂದ್ರು ಯಾಕಂದ್ರು ಏನು ಮಾಡಿದ್ದೆ ನನ್ನ ಜೀವನಕ್ಕೆ ಯಾಕೆ ಈ ಥರ ಆಯಿತು ಅಂತ ನನ್ನೊಳಗೆ 1000 ಪ್ರಶ್ನೆಗಳು. ಈ ಮನೇಲಿ ಒಬ್ಬಳೇ ಅಷ್ಟು 1000 ಪ್ರಶ್ನೆಗಳನ್ನ ಕೇಳ್ಕೊತಾ ಇದ್ದೆ. ಆ ದೇವ್ರನ್ನ ಕೇಳ್ತಾ ಇದ್ದೆ ಯಾಕೆ ಹಿಂಗೆಲ್ಲ ಆಯಿತು, ಯಾಕೆ ನನ್ನ ಲೈಫಿಗೆ ಈ ಥರ ಆಯಿತು ಅಂತ ಎಲ್ಲ ಹೇಳಿ ಅದಾದಮೇಲೆ ಒಂದು 3 ಮಂತ್ಸ್ ಅವ್ರಿಗೂ ಕೂಡ ಫೈನಾನ್ಷಿಯಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಷ್ಟ ಆಯಿತು. ಹಸುಗಳನ್ನ ತರೋದಾಗಲಿ ಅದಕ್ಕೆ ಹಾಲು ಕರೆಯೋದಾಗಲಿ ಈ ಥರ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಅದಾಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪನೇ ಒಂದೆರಡು ಹಸು ತೊಗೊಂಡು ಅದರಲ್ಲಿ ಹಾಲು ಕರೆದು ಸೊ ಈ ಥರ ಒಂದು ಮ್ಯಾನೇಜ್ ಮಾಡ್ಕೊಂಬರ್ತಾ ಇದ್ವಿ. ಆದರೆ ನನಗೆ ಏನಂದರೆ ಸಖತ್ ಡಿಪ್ರೆಷನ್ನು, ನನಗೆ ಅಡುಗೆ ಮಾಡೋ ಕೂಡ ಬರ್ತಾ ಇದ್ದಿಲ್ಲ, ಒಂದೊಂದು ಸತಿ ಖಾರ ಆಗಿಬಿಟ್ಟಿರೋದು, ಒಂದೊಂದು ಸತಿ ಉಪ್ಪಾಗಿಬಿಟ್ಟಿರೋದು. ಆವಾಗ ಕೂಡ ಪ್ರವೀಣ್ ಅವರು ನನಗೇನು ಅಂದಿಲ್ಲ, ಊಟ ಮಾಡಿ ಸುಮ್ಮನೆ ಹೋಗೋರು, ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರೋರು. ಆವಾಗಲೂ ಕೂಡ ನನಗೇನು ಅಂತಾರಿಲ್ಲ, ಪರವಾಗಿಲ್ಲ ನಿಧಾನಕ್ಕೆ ಕಲಿ, ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರು ಇವಾಗ ಅಂತ ಹೇಳೋರು. ಸಖತ್ ಡಿಪ್ರೆಷನ್ ಇದ್ದಾಗ ಯಾರಿಗೆ ಏನು ಹೇಳಬೇಕು, ಏನು ಹೇಳ್ಕೋಬೇಕು, ನನ್ನ ನೋವು ಯಾರ ಹತ್ರ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ನಾನು ನಮ್ಮ ಅಮ್ಮನ ಹತ್ರ ಅಕ್ಕನ ಹತ್ರ ನನ್ನ ನೋವುಗಳನ್ನ ಹೇಳಿದ್ರೆ ಎಲ್ಲಿ ಅವರು ನೋವು ಪಡ್ತಾರೋ, ಎಲ್ಲಿ ಅವರು ದುಃಖ ಪಡ್ತಾರೋ, ನನ್ನ ಹಸ್ಬೆಂಡ್ ಹೇಳಿದ್ರೆ ಅವ್ರು ಇನ್ನೆಷ್ಟು ಕುಗ್ಗೋಗ್ತಾರೋ ಅಂತ ಹೇಳ್ಬಿಟ್ಟು ನಾನು ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ. ನನ್ನೊಳಗೆ ನನಗೆ ಡಿಪ್ರೆಷನ್ ಜಾಸ್ತಿ ಆಗೋಯಿತು. ಅದಾಗ್ತಾ ಆಗ್ತಾ ಒಂದು ನಾವು ಹಾಸ್ಪಿಟ್ಲಿಗೆ ಹೋಗಿ ಒಂದು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸ್ಕ್ಯಾನಿಂಗ್ ಮಾಡಿಸಿ ಸೊ ಮೆಡಿಸನ್ಸ್ ಎಲ್ಲ ಕೊಟ್ಟರು, ತೊಗೊಂಡು ಬಂದ್ವಿ. ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ಗೆ ಬಿದ್ದಾಗ ನನಗೊಂದು ಮಿರಾಕಲ್ ಆಯಿತು. ಆ ಮಿರಾಕಲ್ಲೇ ನನ್ನ ಮಗ. ಏನಂದರೆ ಹೊಟ್ಟೆ ಒಳಗಡೆ ಫುಲ್ಲು ಒಂಥರ ಕಚ್ಚುಗುಳಿ ಕಚ್ಚುಗುಳಿ ಥರ ಅದು ಓಡಾಡೋ ಥರ ಅನಿಸ್ತಾ ಇತ್ತು. ಒಂದು ನಿಮಿಷ ಹೆಂಗಾಯ್ತು ಅಂದರೆ ಮೈ ಜುಮ್ಮಂತು, ಈ ಥರನೂ ಆಗುತ್ತಾ ಒಂದು ಹೊಟ್ಟೆ ಒಳಗಡೆ ಮಗು ಅಂತ ನನಗೆ ಅವಾಗ ಅನ್ನಿಸ್ತು. ಅಯ್ಯೋ ಈ ಥರ ಒಂದು ಕ್ಷಣಗಳನ್ನ ನಾನು ಕಳ್ಕೊಂಬಿಡ್ತಾ ಇದ್ದೆನಲ್ಲ ಒಂದು ಕೆಟ್ಟ ಡಿಸಿಷನ್ನ ಮಾಡಿ ನನ್ನ ಲೈಫಲ್ಲಿ ಅಂತ ಅನ್ನಿಸ್ತು. ಆಮೇಲೆ ಅದು ಆಡೋದನ್ನ ನೋಡಿ ಬೆಳಗ್ಗೆ ಹೊತ್ತು ಕೂಡ ಅದೇ ಥರ ಆಗೋದು.
ಅದರಿಂದ ನನಗೊಂದು ಸ್ವಲ್ಪ ಎನರ್ಜಿ ಬರಕ್ಕೆ ಒಂದು ಏನಿದೆಯಲ್ವ ಆ ಕ್ಷಣ, ಅದರಿಂದ ನನಗೆ ಎನರ್ಜಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ, ನಾನು ಈ ಥರ ಇರಬಾರ್ದು, ನಾನು ಚೆನ್ನಾಗಿ ಇರಬೇಕು, ಮಗುಗೋಸ್ಕರ ಇರಬೇಕು, ನನ್ನ ಎಜುಕೇಷನ್ ಏನೇ ಹಾಳಾಗೋಗಲಿ ನಾನು ಒಂದು ಮಗುಗೋಸ್ಕರ ನಾನು ಇರಲೇಬೇಕು ಅಂತ ಹೇಳಿಬಿಟ್ಟು ನಾನು ಮಗುನ ಚಾಯ್ಸ್ ಮಾಡಿದೆ, ಎಜುಕೇಷನ್ ಅಲ್ಲೇ ಬಿಟ್ಟೆ. ಸೊ ಮಗು ಜೊತೆ ಚೆನ್ನಾಗಿ ನಾನು ಆ ಮಗುನ ಹೇಗೆ ಅಂದರೆ ಏನೆಲ್ಲೆಲ್ಲ ಆಹಾರ ತಿನ್ನಬೇಕು, ಹೇಗಿರಬೇಕು ನಾವು ಅಂತ ಅದ್ರ ಬಗ್ಗೆ ನಾನು ತಿಳ್ಕೊಳ್ತಾ ಹೋದೆ. ಮನೇಲಿ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ, ಅಡುಗೆಗಳನ್ನ ಕಲ್ತ್ಕೊಂಡೆ. ಅಮ್ಮನಿಗೆ ಫೋನ್ ಮಾಡೋದು, ಅಕ್ಕಂಗೆ ಫೋನ್ ಮಾಡೋದು, ಈ ಥರ ಹೇಗೆಲ್ಲ ಹಾಕಬೇಕು, ಯೂಟ್ಯೂಬ್ ನೋಡೋದು, ಈ ಥರ ಎಲ್ಲ ಕಲಿತು. ಆ್ಯಂಡ್ ನಾನು ಕೂಡ ಅದ್ರ ಥರನೇ ಮಗುಗೆ ಏನೇನು ಆಹಾರ ಕೊಡಬೇಕು, ಅದು ಹೇಗೆ ಆರೋಗ್ಯವಾಗಿರಬೇಕು, ಈ ಥರ ನಾನು ಕೂಡ 4 ಮಂತ್ಸಲ್ಲಿ ಆ ಥರ ಒಂದು ಆಗಿದ್ದಕ್ಕೆ ನನಗೆ ಡಿಪ್ರೆಷನ್ ಅನ್ನೋದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಹೋಯಿತು. ನಾನು ಬೆಳಗ್ಗೆ ಎದ್ದು ಅಡುಗೆ ಮಾಡಬೇಕಾದ್ರೆ ಎಲ್ಲ ನಾನು ನನ್ನ ಮಗುನ ಜೊತೆ ಮಾತಾಡ್ತಾ ಇದ್ದೆ, ಅಪ್ಪು ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ, ಅಪ್ಪಂಗೆ ಅಡುಗೆ ಮಾಡ್ತಾ ಇದ್ದೀನಿ, ಕಸ ಗುಡಿಸ್ತಾ ಇದ್ದೀನಿ. ಎಲ್ಲ ನಾನು 4 ಮಂತ್ಸ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಪಾಪು ಜೊತೆ ಮಾತಾಡೋದಕ್ಕೆ, ಯಾಕಂದರೆ ಇವಾಗ ಅದೊಂದೇ ನನ್ನ ಜೀವ ಅಂತ ಇರೋದು. ಆ ಹಸ್ಬೆಂಡ್ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾ ಇದ್ದಿದ್ದು, ಯಾಕಂದರೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಆ ತಿಂಗಳು ಅವ್ರು ಎಷ್ಟು ಸಫರ್ ಮಾಡ್ತಾಯಿದ್ರು ಅಂತ ನನಗೆ ಗೊತ್ತು. ಯಾಕಂದರೆ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ಬಿಲ್ಲಾಗುತ್ತೋ, ಇವಾಗ ಈಚೆ ಕಡೆ ಕರ್ಕೊಂಡೋಗಿ ಅವಳಿಗೆ ಏನು ಬೈಕೆ ಆಗುತ್ತೋ ತಿನ್ನಿಸ್ಬೇಕು ಅಂತ ಹೇಳಿ ಅವರು ಆ ತಿಂಗಳು ಪೂರ್ತಿ ಒದ್ದಾಡೋರು. 5,000 10,000 ಎಷ್ಟು ಬಿಲ್ಲಾಗುತ್ತೋ ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲಿ ಅಂತ 10,000 ಇದು ಮಾಡೋದಕ್ಕೋಸ್ಕರ ಸಖತ್ ಒದ್ದಾಡೋರು ಪ್ರವೀಣ್ ಅವರು. ಅದನ್ನೆಲ್ಲ ನೋಡಿದಾಗ ಸಖತ್ ಬೇಜಾರಾಗೋದು, ಏನಾಯಿತು ನನ್ನ ಲೈಫಿಗೆ ಅಂತ. ಆದರೂ ಅವ್ರು ಬಿಡ್ತಾ ಇರಲಿಲ್ಲ, ನನ್ನ ಹತ್ರ ಏನೂ ಹೇಳ್ಕೊತಾ ಇರಲಿಲ್ಲ, ಜಸ್ಟ್ ಅರೇಂಜ್ ಮಾಡೋರು. ಆ್ಯಂಡ್ ಹಾಸ್ಪಿಟ್ಲಿಗೆ ಮಂತ್ಲಿ ಮಂತ್ಲಿ ನನಗೆ ಇದ್ದಿದ್ದು, ಮಂತ್ಲಿ ಮಂತ್ಲಿ ಕರ್ಕೊಂಡೋಗೋರು. ಆಮೇಲೆ 15 ದಿವಸಕ್ಕೆ ಎಷ್ಟು ಬೇಕು ಫ್ರೂಟ್ಸು, ಡ್ರೈ ಫ್ರೂಟ್ಸು, ನನಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಖುಷಿಯಾಗಿ ಕರ್ಕೊಂಬರೋರು ಬೈಕಲ್ಲಿ. ಅದು ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ತಿಂಗ್ಳಿಗೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಿದ್ದು, ನಾನೇನು ಪದೇ ಪದೇ ಏನು ಕರೀತಾ ಇರಲಿಲ್ಲ, ನನಗೆ ಬಿ ಪಿ ಶುಗರ್ ಏನೂ ಇರಲಿಲ್ಲ. ಸೊ ಮಂತ್ಲಿ ಮಂತ್ಲಿ ಹೋಗ್ತಾ ಇದ್ದಿದ್ದು ನಾನು ಹಾಸ್ಪಿಟ್ಲಿಗೆ, ನನಗೇನು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಏನಿರಲಿಲ್ಲ. ಸೊ ಅದಕ್ಕೋಸ್ಕರ ಮಂತ್ಲಿ ಸ್ಕ್ಯಾನಿಂಗು, ಏನು ಬ್ಲಡ್ ಟೆಸ್ಟು ಏನಿದೆ ಅದನ್ನು ಮಾಡಿಸ್ತಾ ಇದ್ವಿ. ಸೊ 5 ಮಂತ್ಸು 6 ಮಂತ್ಸ್ ಆಗ್ತಾ ಇದ್ದಂಗೆ ಅಮ್ಮ ಕೂಡ ಡೈಲಿ ಬರ್ತಾಯಿದ್ರು, ವಾರಕ್ಕೊಂದ್ಸತಿ ಬಂದು ನನಗೆ ಮನೆ ಕೆಲಸ ಎಲ್ಲ ಮಾಡಿಕೊಡ್ತಾಯಿದ್ರು, ಬಟ್ಟೆ ಒಗೆದು, ಆಮೇಲೆ ಅಕ್ಕಿ ಮಾಡಿಕೊಡೋದು, ರಾಗಿ ಹಸಿಟ್ಟು ಮಾಡಿಕೊಡೋದು ಎಲ್ಲ ಮಾಡ್ತಾಯಿದ್ರು. ಅಕ್ಕ ಕೂಡ ಬರ್ತಾಯಿದ್ರು, ನನಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ತಿನ್ಸ್ಕೊಡ್ತಾಯಿದ್ರು ನನಗೆ. ಇವ್ರು 3 ಜನನೇ ಬ್ಯಾಕ್ ಬೋನ್ ಅಂತ ಹೇಳ್ಬೋದು, ಅಕ್ಕ ಅಮ್ಮ ಪ್ರವೀಣ್ ಅವರು. ಇವ್ರು 3 ಜನನೇ ನಾನು ಎಷ್ಟೇ ಕುಗ್ಗಿದ್ರೂ ನನಗೆ ಮೋಟಿವೇಶನ್ ಆಗಿ ಅವರು ಮಾತಾಡ್ತಾಯಿದ್ರು. ನಮ್ಮ ಅಕ್ಕ ಆದರೂ ಫೋನಲ್ಲಿ ಮಾತಾಡ್ತಾಯಿದ್ರು, ಇಲ್ಲ ಹಿಂಗಿರಬೇಕು ಹಂಗಿರಬೇಕು ಅಂತ. ಆದಷ್ಟು ನಾನು ಆ್ಯಕ್ಟಿವಾಗೇ ಇರೋಕ್ಕೆ ಶುರು ಮಾಡ್ತಾಯಿದ್ದೆ, ಪಾಪು ಜೊತೆ ಹಾಡು ಕೇಳೋದು, ವಾಕಿಂಗ್ ಮಾಡೋದು, ಅದ್ರ ಜೊತೆ ಮಾತಾಡೋದು, ಈ ಥರ ಎಲ್ಲ. ಅಂದರೆ ಅವಾಗೆಲ್ಲ ಯೂಟ್ಯೂಬಲ್ಲಿ ಮಗು ನಾವು ಮಾತಾಡಿದ್ರೆ ಮಗುಗೆ ಕೇಳಿಸುತ್ತೆ ಅಂತ ಹೇಳಿದರು, ಅದು ನನಗೆ ನಂಬ್ತಾ ಇರಲಿಲ್ಲ. ಹೀಗೆ ದಿನಗಳು ಹೋಗ್ತಾ ಹೋಗ್ತಾ ಒಂದೊಂದು ಚೂರೇ ನಾವು ಕೂಡ ಒಂದೊಂದು ಚೂರಲ್ಲಿ ಸೆಟ್ಲ್ ಆಗ್ತಾ ಬಂದ್ವಿ. 7 ಮಂತ್ಸ್ ಅನಿಸುತ್ತೆ. ಆಗ ನಾನು ಅಕ್ಕನ ಊರಿಗೆ ಹೋಗಿದ್ದೆ, ಅಲ್ಲಿ ಜಾತ್ರೆ, ಯಾಕಂದರೆ 7 ಮಂತ್ಸ್ಗೆ ಹೋಗೋ ಹಾಗಿಲ್ಲ ಅಂತೇನು ಹೇಳಿದರು. 6 ಮಂತ್ಸಲ್ಲಿ ಜಾತ್ರೆಗೆ ಹೋಗಿದ್ದೆ. ಆಗ ಜಾತ್ರೆಯಲ್ಲಿ ದೇವಸ್ಥಾನಕ್ಕೆಲ್ಲ, ಮಾರಮ್ಮನ ದೇವಸ್ಥಾನಕ್ಕೆಲ್ಲ ಹೋಗಿವಿ, ಅಂದರೆ ಒಳಗೇನು ಹೋಗಿಲ್ಲ, ಜಸ್ಟ್ ಈಚೆಗಡೆನ ಕೈ ಮುಕ್ಕೊಂಡು ಹಾಗೆ ಏನಾದರೂ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿ ಏನಾಯ್ತು ಅಂದರೆ ಮಾರಮ್ಮನ ಕರ್ಕೊಂಡು ಬರ್ತಾಯಿದ್ರು. ಆಗ ಆ ಟಮಟೆ ಸೌಂಡ್ಗೆ ಹೊಟ್ಟೆಲಿದ್ದಿದ್ದ ಮಗು ಕಿಕ್ ಮಾಡ್ತಾ ಇದೆ. ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ನಾನು ಅವಾಗ ಅಂದ್ಕೊಂಡೆ ನಾವು ಮಾತಾಡಿದಾಗ ಸುಮ್ಮನೆ ಜಸ್ಟ್ ಹಿಂಗೆ ಹೊರಳಾಡೋದಷ್ಟೇ, ಆ ಟಮಟೆ ಸೌಂಡ್ಗೆ ಒದೀತಾ ಇದ್ದಾನೆ, ನನಗೆ ಅಷ್ಟು ಪೇನ್ ಆಗ್ತಾ ಇದೆ. ನಾನು ಅವಾಗೇ ಅರ್ಥ ಆಗಿದ್ದು, ನಮ್ಮ ವಾಯ್ಸ್ ಆಗಿರ್ಬೋದು, ನಮ್ಮ ಸುತ್ತಮುತ್ತ ವಾಯ್ಸ್ ಆಗಿರ್ಬೋದು, ಅವಾಗ ಬೇಬಿ ಕ್ಯಾಚ್ ಮಾಡುತ್ತೆ, ಅದು ಕೇಳಿಸ್ಕೊಳ್ಳುತ್ತೆ ಅನ್ನೋದು ನಿಜ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಕೇಳಿಸ್ಕೊಳ್ಳುತ್ತೆ ಅಂತ. ಆದರೆ ನಾನು ಅಷ್ಟು ನಂಬಿರಲಿಲ್ಲ, ಜಸ್ಟ್ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ಹಾಡು ಕೇಳಿಸ್ಕೊತಾ ಇದ್ದೆ. ಆದರೆ ನಾನು ಸಡನ್ನಾಗಿ ನಂಬಿದ್ದು ಅಂದರೆ ಅವತ್ತೇ ಅದು ಒದ್ದಿದ್ದು ನೋಡಿ ಎಷ್ಟು ಆ ಟಮಟೆ ಸೌಂಡ್ ಒದ್ದಿತಾನೆ, ಅದು ನಿಂತ ಮೇಲೇ ಅವನು ಕಾಲು ಕೂಡ ನಿಂತಿದ್ದು ಅಂತಲೇ ಹೇಳ್ಬೋದು. ಅದನ್ನು ಬಂದು ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡಿದ್ದೆ, ಹೇಳಿದಾಗ ಅಮ್ಮನೂ ನಗ್ತಾ ಇತ್ತು. ಹ್ಞೂ, ಮಕ್ಕಳು ಕೇಳಿಸ್ಕೋತಾರೆ, ನಾವೇನು ಮಾಡಿದ್ರು ಒಳ್ಳೆಯದು ಕೆಟ್ಟದ್ದು ನಾವೇನು ಮಾತಾಡಿದ್ರು ಕೇಳಿಸ್ಕೋತಾರೆ ಅದನ್ನು ಅವರು ಕೂಡ ಅಬ್ಸರ್ವ್ ಮಾಡ್ಕೊಡ್ತಾ ಇರ್ತಾರೆ ಒಳಗಿಂದ ಅಂತ ಹೇಳಿದ್ರು. ಹಾಗೆ ನಾನು ನಂಬಿದ್ದು. ಅದಾದಮೇಲೆ 9 ಮಂತ್ಸ್ವರೆಗೂ ನಾನು ಒಳ್ಳೆ ಒಳ್ಳೆ ಹಾಡು ಕೇಳೋದು, ಒಳ್ಳೆ ಒಳ್ಳೆ ಓದೋದು, ಒಳ್ಳೆ ವಿಷಯಗಳನ್ನ ಓದೋದು, ಆ್ಯಕ್ಟಿವ್ ಆಗಿರೋದು, ಈ ಥರ ನಾನು ನನ್ನದು ಒಂದು ಇದಂದರೆ ಪ್ಲಸ್ ಪಾಯಿಂಟ್ ಏನಂದರೆ, ನನ್ನ ಹೊಟ್ಟೆಲಿದ್ದಿದ್ದ ಮಗು ಒಂದು ಚೂರು ನನಗೆ ಕಾಟ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ನಾನು ಮಲ್ಕೊಂಡಾಗ ಅದು ಮಲ್ಕೊಳ್ಳೋದು, ನಾನು ಎದ್ದಿದಾಗ ಅದೇ ಎದ್ದಿರೋದು, ಅಂದರೆ ಅದು ನನಗೇನು ಮಾಡ್ತಾ ಇರಲಿಲ್ಲ, ಒದ್ಯೋದಾಗಲಿ ಪೇನ್ ಆಗೋದು ಏನೂ ಆಗಿಲ್ಲ ನನಗೆ. ನೈಟ್ ಕೆಲವರು ಹೇಳ್ತಾರೆ ನೈಟೆಲ್ಲ ನಿದ್ದೆ ಇರಲ್ಲ, ಅದು ಮೂಮೆಂಟ್ಸ್ ಆಗ್ತಾನೆ ಇರುತ್ತೆ, ಒದಿತಾನೆ ಇರ್ತಾನೆ, ನಂಗೆ ಹಂಗೇನೂ ಆಗಿಲ್ಲ. ನಾನು ಮಲ್ಕೊಂಡಿದ್ದ ತಕ್ಷಣ ಅದು ಮಲ್ಕೊಳ್ಳೋದು, ನಾನು ಎದ್ದಿದ ತಕ್ಷಣ ಅದು ಎದ್ದೊಳೋದು, ಆ ಥರ ನನಗೆ ಫೀಲ್ ಆಗ್ತಾ ಇತ್ತು. ಒಂದು ನೈಟ್ ಕೂಡ ನನ್ನ ನಿದ್ದೆ ಗೆಟ್ಟಿಲ್ಲ ಪ್ರೆಗ್ನೆನ್ಸಿಲಿ, ಅಷ್ಟು ಚೆನ್ನಾಗಿ ನಿದ್ದೆ ಆಗೋದು ನನಗೆ. ಆ ಮಗುನೂ ಕೂಡ ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡೋದು, ಇದೊಂದು ಒಳ್ಳೆಯ ವಿಷಯ ಹೇಳ್ಬೋದು ನನ್ನ ಮಗನಲ್ಲಿ.
ಹೋಟೆಲಿದ್ದಾಗ ಪಾಪು 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ ಬಿದ್ದಿತ್ತು. ಅವಾಗ ಸ್ಕ್ಯಾನಿಂಗ್ ಹೇಳಿದರು. ಸ್ಕ್ಯಾನಿಂಗ್ ಮಾಡಿಸಿದಾಗ ಏನಾಯಿತು ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ ತೊಗೊಂಡೋಗಿ ಡಾಕ್ಟ್ರ್ ಕೊಟ್ಟರು. ಡಾಕ್ಟ್ರು ಅಲ್ಲಿ ಒಂದು ಶಾಕ್ ಇತ್ತು ನನಗೆ. ಏನಾಯಿತು ಅಂದರೆ ಬೇಬಿ ಕತ್ತಿರುತ್ತಲ್ವ ಅದ್ರ ಸುತ್ತ ಒಂದು ಕರಳು ಸುತ್ತಿದೆ ಅಂತ ಹೇಳಿಬಿಟ್ರು. ಅವತ್ತು ಹೇಗಾಯಿತು ಅಂದರೆ ನನಗೆ ಡಾಕ್ಟ್ರ್ ಮುಂದೆನೇ ಅಳ್ತಾ ಇದ್ದೀನಿ ಜೋರಾಗಿ. ಅವರು ಏನಾಯಿತು ಏನಾಯಿತು ಅಂತ ನನ್ನೇ ಕೇಳ್ತಿದ್ದಾರೆ. ಈ ಥರ ಅಂದ್ರಲ್ವ ಕರಳು ಸುತ್ತಾಕೊಂಡಿದ್ದು. ನನಗೆ ಎಷ್ಟು ಭಯ ಆಗೋಯಿತು ಅಂದರೆ ಈ ಜೀವಕ್ಕೋಸ್ಕರನೇ ನಾನು ಇಷ್ಟೊಂದೆಲ್ಲ ಆಸೆ ಕನಸು ಎಲ್ಲ ಬಿಟ್ಟು ಒಂದು ಸ್ಟ್ರಾಂಗ್ ನಿರ್ಧಾರ ಮಾಡಿ ಈ ಥರ ಆ ಮಗುಗೋಸ್ಕರ ಕಾಯ್ತಾ ಇದ್ದೀನಿ. ಇವಾಗ ಏನೋ ಹೇಳ್ತಾ ಇದಾರಲ್ಲ ಕಳ್ಳೆಲ್ಲ ಸುತ್ತಾಕೊಂಡ್ಬಿಡ್ತು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಭಯ ಆಗೋಯಿತು. ಆಮೇಲೆ ಅವರು ಇಲ್ಲ ಸಮಾಧಾನ ಮಾಡ್ಕೊ, ನಾನು ಹೇಳಿದ್ದು ಒಂದು ಕರಳು ಮಾತ್ರ ಸುತ್ತಕೊಂಡಿದ್ದೆ, 2-3 ಸುತ್ತಕೊಂಡಿದ್ರೆ ಅದು ಕಷ್ಟ ಆಗುತ್ತೆ ಉಸಿರಾಡೋಕ್ಕೆ. ಒಂದು ಕರಳಲ್ವ ಡೆಲಿವರಿ ಆದಾಗ ಅದು ಆಟೋಮೆಟಿಕ್ಕಾಗಿ ಬಿಚ್ಚೋಗುತ್ತೆ ನೀರು ಫ್ಲೋಗೆ, ಅದು ಸುಮ್ಮನೆ ಸುತ್ತಾಕೊಂಡಿರುತ್ತೆ, ಏನೂ ಆಗೋದಿಲ್ಲ, ನೀನು ಆರಾಮಾಗಿರು ಅಂತ ಡಾಕ್ಟ್ರು ಆವಾಗ ನನಗೆ ಹೇಳಿದ್ರು. ಒಂದು ನಿಮಿಷ ಶಾಕೇ ಆಯಿತು ನನಗೆ ಆ ವಿಷಯನ ಕೇಳಿ. ಪ್ರವೀಣ್ ಅವ್ರಿಗೂ ಕೂಡ ಹೇಳಿದೆ ಈ ಥರ ಒಂದು ಕರಳು ಸುತ್ತಾಕೊಂಡಿದ್ಯಾ ಅಂತ. ಆಮೇಲೆ ಈ ಥರ ಪರವಾಗಿಲ್ಲ ಡಾಕ್ಟ್ರ್ ಏನಾಗಲ್ಲ ಅಂತ ಹೇಳಿದ್ದಾರೆ, ಡೆಲಿವರಿ ಆಲ್ ಆದಾಗ ಅದೇನಾಗಲ್ಲ ಪ್ರಾಬ್ಲಮ್ ಆಗಲ್ಲ, 2-3 ಸುತ್ತಿರಬಾರ್ದು ಅಂತ ಹೇಳಿದ್ದಾರೆ ಅಂದರೆ. ಸೊ ಟ್ಯಾಬ್ಲೆಟ್ಸ್ ಬರ್ಕೊಟ್ರು ಅಷ್ಟೇ. ನನಗೆ ವಿಟಮಿನ್ ಮತ್ತು ಕ್ಯಾಲ್ಶಿಯಂ ಇದೆ, 2 ಟ್ಯಾಬ್ಲೆಟ್ ಬಿಟ್ಟರೆ 9 ಮಂತ್ಸ್ ಕಂಪ್ಲೀಟಾಗಿ ಮಗು ಆಗೋ ತನಕ ಇನ್ಯಾವ ಟ್ಯಾಬ್ಲೆಟ್ಸ್ ಇನ್ಯಾವ ಶಿರಪ್ಪು ಕೂಡ ಕೊಟ್ಟಿರಲಿಲ್ಲ ನನಗೆ. ಇದೆರಡೇ ಕೊಟ್ಟಿದ್ದು, ಅದೆರಡನ್ನೇ ತೊಗೋತಾ ಇದ್ದೆ. ಆ್ಯಂಡ್ ಅಷ್ಟು ನನ್ನ ಮೂಡ್ ಸ್ವಿಂಗ್ಸ್ ಆಗಲಿ, ಒಂದು ಡಿಪ್ರೆಷನ್ ಆಗಲಿ ಎಲ್ಲ ಕಂಟ್ರೋಲ್ ಮಾಡಿದ್ದೆ ನನ್ನ ಮಗು ಅಂತಲೇ ಹೇಳ್ಬೋದು. ಆಮೇಲೆ ಆಗ್ತಾ ಆಗ್ತಾ ಒಂದು 9 ಮಂತ್ಸ್ ಕಂಪ್ಲೀಟ್ ಆಗಿ 42 ವೀಕ್ಸ್ಗೆ ನನಗೆ ಮಗು ಆಗಿದ್ದು ಅಂತಲೇ ಹೇಳ್ಬೋದು. ನನ್ನ ಮಗ ಶಮಂತ್ ಮಗು ನನ್ನ ಕೈಗೆ ಬಂದಿದ್ದು. ಅವತ್ತು ನನ್ನ ಮಗುನ ನೋಡಿದಾಗ ನನ್ನ ಲಿಟ್ರಲಿ ಅಳು ಅಂದರೆ ಅಳು. ನನಗೆ ಆ ಮಗುನ ನೋಡಿದಾಗ ಏನೋ ಒಂಥರ ಪ್ರೌಡ್ ಫೀಲು, ಮತ್ತು ಏನೋ ಒಂಥರ ಒಳಗೆ ಯಾರೇನೇ ಕೆಟ್ಟದಾಗ ಅಂದರೂ ಒಂದು ಒಳ್ಳೆಯದು ವಿಷಯ ನಮ್ಮ ಮನೆಗೆ ಬಾಗಿಲಿಗೆ ಬಂದಿದೆಯಲ್ಲ, ಅದು ನನಗೆ ತುಂಬ ಖುಷಿಯಾಯಿತು. ನನ್ನ ಮಗುನ ಎತ್ಕೊಂಡು ಇವಾಗ ಆಟ ಆಡಿಸ್ಬೇಕಾದ್ರೆ ಏನು ಎಲ್ಲ ವಿಷಯ ಹಳೆಯ ವಿಷಯಗಳನ್ನೆಲ್ಲ ನಾನು ಆಲ್ಮೋಸ್ಟ್ ಮರ್ತೇ ಹೋಗ್ಬಿಟ್ಟಿದ್ದೀನಿ, ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಬರೀ ನನ್ನ ಮಗುನ ಜೊತೆ ಆಟ ಆಡೋದು, ಅವನ್ನ ತಿನ್ನಿಸೋದು, ಓಡಾಡೋದು, ಜಸ್ಟ್ ನಾವು ಮುಂದೆ ಹೋಗೋದು ಮಾತ್ರ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಹಾಗೆ ಹೀಗಿತ್ತು ನನ್ನ ಡೆಲಿವರಿ ಸ್ಟೋರಿ. ಒಂದು ಹ್ಯಾಪಿ ಫ್ಯಾಮಿಲಿ ಆಗಿದೆ ಇವಾಗ, ಒಬ್ಬ ಮಗ, ಹಸ್ಬೆಂಡ್, ನಾನು, 3 ಜನ, ಒಂದು ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಎಷ್ಟೇ ಕಷ್ಟ, ಏನೇ ಕೆಟ್ಟದು, ಏನೇ ಬಂದ್ರೂ ಇವಾಗ ನಂತರ ಯಾರೂ ಮಾಡಬೇಡಿ. ಯಾರೋ ಏನೋ ಅಂದರು, ಇನ್ನೊಂದು ಏನೋ ಅಂದರು ತಲೆ ಕೆಡಿಸ್ಕೊಬೇಡಿ. ನೀವೇನು ಅಂತ ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಜೀವನ ಯಾವತ್ತೂ ಬಲಿ ಕೊಡೋಕೆ ಹೋಗ್ಬಿಡಿ. ಈ ವಿಡಿಯೋ ನಿಮಗೆ ಮೋಟಿವೇಷನಲ್ ಆಗೂ ಕೂಡ ಇರುತ್ತೆ. ಸೊ ಪ್ಲೀಸ್ ಯಾರೂ ಈ ಥರ ತಪ್ಪನ್ನು ಮಾಡಬೇಡಿ. ನಿಮ್ಮ ಲೈಫ್ಗೆ ಬಂದು ಅದು ಸ್ವೀಕರಿಸ್ಬಿಡಿ, ಪರವಾಗಿಲ್ಲ. ಯಾರೇನೇ ಅಂದ್ಕೊಂಡ್ರು, ಯಾರೇನೇ ಅಂದ್ಕೊಂಡ್ರು ನೀವು ತಲೆ ಕೆಡಿಸ್ಕೋಬೇಡಿ ಅಂತಲೇ ಹೇಳ್ತೀನಿ ನಾನು. ನಿಮ್ಮ ಡಿಸಿಷನ್ ಮೇಲೆ ನೀವು ನಿಂತೀರಿ ಅಂತಲೇ ಹೇಳಿ. ಯಾಕಂದರೆ ಭಗವಂತ ಅನ್ನೋನೊಬ್ಬ ಇರ್ತಾನೆ, ನಮ್ಗೆ ಒಳ್ಳೆ ನಾವು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ರೆ ಅವ್ನ ಕೈ ಹಿಡ್ದೇ ಹಿಡಿತಾನೆ. ಅವತ್ತು ನಾನು ತೊಗೊಂಡಿದ್ದ ಡಿಸಿಷನ್ಗೆ ನಿಜ ಅವತ್ತು ಅಷ್ಟು ತಲೆ ಕೆಟ್ಟಿತ್ತು ನನಗೆ ಡಿಸಿಷನ್ ತೊಗೊಳೋಕ್ಕೆ. ಆದರೆ ಆ ಡಾಕ್ಟ್ರ್ ಮೂಲಕ ನನಗೆ ಒಂದು ಒಳ್ಳೆ ಇವಾಗ ಲೈಫ್ ಬಂದಿದೆ. ನಾನು ಇವಾಗಲೂ ಕೂಡ ಅವ್ರನ್ನ ನೆನೆಸ್ಕೋತೀನಿ ಕೆಲವು ಸತಿ, ಈ ಥರ ಕ್ಷಣಗಳನ್ನ ಅವ್ರು ನನಗೆ ಕೊಟ್ಟಿದ್ದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಯಾರು ಈ ಥರ ಕೆಟ್ಟ ಡಿಸಿಷನನ್ನು ಮಾಡಬೇಡಿ. ಅದೇನೇ ಬರಲಿ, ಏನೇ ಕಷ್ಟ ಆಗಲಿ, ಒಳ್ಳೆ ರೀತಿಯಾಗಿ ಹೋಗಿ ಎಲ್ಲ ಸ್ವೀಕರಿಸಿ, ಆ ಭಗವಂತ ಇದ್ದೇ ಇರ್ತಾನೆ. ನಾನು ನೋಡಿದಾಗ ನನಗಿಂತ ಹೆಚ್ಚಾಗಿ ಪ್ರಾಬ್ಲಮ್ಸ್ ಇರುತ್ತೆ ಅವ್ರ ಲೈಫಲ್ಲಿ ಹೆಣ್ಣುಮಕ್ಕಳಿಗೆ. ಆದರೂ ಅವರು ಒಳ್ಳೆ ಒಳ್ಳೆ ಡಿಸಿಷನ್ನ ತೊಗೊಂಡು ಅದನ್ನೆಲ್ಲ ಮೆಟ್ಟಿ ಮೀರಿ ನಿಂತಿರ್ತಾರೆ. ಎಕ್ಸಾಂಪಲ್ ನಮ್ಮ ತಾಯಿದಿರೇ ಇರ್ತಾರೆ, ಅವ್ರಿಗೂ ಕೂಡ ತುಂಬ ಕೆಟ್ಟ ಘಟನೆಗಳನ್ನ ನಡೆದಿರ್ತಾರೆ. ಆದರೂ ಇಲ್ಲ, ನಮ್ಮ ಮಕ್ಕಳಿಗೋಸ್ಕರ ನಾವು ಇದ್ದೇ ಇರ್ತೀವಿ ಅಂತ ಹೇಳೋದು ತಾಯಿ ಒಬ್ಬಳೇ. ಅದಕ್ಕೋಸ್ಕರ ಆ ತಾಯಿತನನ ಯಾರು ಕಳ್ಕೊಬೇಡಿ. ಎಂಥ ಸಿಚುವೇಶನ್, ಎಂಥ ಇದು ಬಂದ್ರೂ, ಎಂಥ ಸ್ಟ್ಯಾಂಡ್ ಬಂದ್ರೂ ನೀವು ಅದಕ್ಕೆ ಒಂದು ಇದರಾಗಿ ಗೋಡೆಯಾಗಿ ನಿಲ್ಲಿ, ಅದನ್ನು ತಲೆ ಕೆಡಿಸ್ಕೋಬೇಡಿ. ಏನೇ ಆಗಲಿ ಕೆಟ್ಟದ್ದು ನಿಮ್ಮ ಲೈಫಲ್ಲಿ ಏನೇ ಆಗಿದ್ದು ತೆಗ್ದಾಕಿ ನಿಮ್ಮ ಒಂದು ತಾಯಿತನನ ಉಳಿಸ್ಕೊಳ್ಳಿ, ಅದನ್ನು ಒಂದು ರೆಕ್ಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದನ್ನು ನಾನಿವಾಗ ರೆಕ್ಸ್ಪೆಕ್ಟ್ ಮಾಡಿದ್ದಕ್ಕೆ, ಅದನ್ನು ಸ್ವೀಕರಿಸಿದ್ದಕ್ಕೆ ನನಗಿಂತ ಒಳ್ಳೆ ಜೀವನ ನನಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮಾಡಿದಿರೋ ರೀತಿ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಹಾಗಂತ ಕೆಲವೊಂದು ಸಂದರ್ಭ ಯಾರನ್ನೂ ಕಟ್ಟಾಕೋದಿಲ್ಲ, ಕೆಲವೊಂದು ಸಂದರ್ಭ ಆಗೋಗುತ್ತೆ, ಕೆಲವೊಂದು ಸಂದರ್ಭ ನಮ್ಮ ಕೈಯಲ್ಲಿರುತ್ತೆ. ಹೀಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಇಲ್ಲ ಸ್ಟೋರಿ ಅಂತಲೇ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.